ಊರಿ ಚಾನ್ಸ್ ಇರ್ತಾಳೆ. ನಮ್ಮ ತಂದೆಗೆ ಅರ್ಮಿದಾಗ ಹೊಲ ಸಿಕ್ಕಿದ್ದೀವಿ ಖಡಕಲಾಟಿ ಲಕ್ಷ್ಮೀ ಗುಡಿ ಅಂತ ಹೇಳ್ತಿ, 3 ಎಕರೆ 27 ಗುಂಟೆ. ಅಲ್ಲಿ ಗ್ರಾಮ ಖಡಕಲಾಟಿ ಅವ್ರ ಗ್ರಾಮ ಪಂಚಾಯತಿಯವ್ರು ಗಿಡ ಹಚ್ಚಿದ್ದಾರೆ. ಅದು ಗಿಡ ಹಚ್ಚಿದ್ದಾರೆ, ಅವ್ರು ಗಿಡ ತೆಗಿಸ್ರಿ ಅಂತ ಹೇಳೋಣ, ನಾವೇನು ಹಚ್ಚಿಲ್ಲ ಅಂದ್ರು ಪಾರ್ಟಿದಾಗ ಚೌಕಸ್ ಪಾರ್ಟಿದಾಗ ಚೌಕಸ್ ಮಾಡೋಣ. ಪಾರ್ಟಿದವ್ರು ಅಂದ್ರು ಗ್ರಾಮ ಪಂಚಾಯತ್ರು ನಾವು ಗಿಡ ತುರಿಸಿದ್ದಾರೆ, ಕುಣಿ ಗ್ರಾಮ ಪಂಚಾಯತ್ ಕುಣಿ ತೆಗೆಯಕ್ಕೆ ತುರಿಸಿದ್ರು, ನಾವು ಗಿಡ ಹಚ್ಚಿರಿ ಅಂತ ಹೇಳಿದ್ದಾರೆ. ಅಂದ ಅವರು ಅಲ್ಲಿಂದ ಬಂದ ತೆಗ್ಸಕ್ಕೆ ಇವತ್ತು ತೆಗಿತೀವಿ ನಾಳೆ ತೆಗಿತೀವಿ ಹಿಂಗೆ ಅನ್ನಕತ್ತಾರೆ. ಬಂದ್ಬಿಟ್ಟು ತೆಗಿಸ್ತೀವಿ ಅಂತಾರಲ್ಲ, ಗಿಡ ತೆಗಿಸ್ತೀವಿ ಬರ್ರಿ ಇವತ್ತು ಬರ್ರಿ ನಾಳೆ ಬರ್ರಿ ಅಂತಾರು. ಬಂದ ಕೂಡಲೇ ನನ್ನ ಮುಂದೆ ಫೋನ್ ಮಾಡಿರಿ ಪಿ ಡಿ ಸಾಹೇಬ್ರಿ, ಪಿ ಡಿ ಸಾಹೇಬ್ರು ನಮ್ಮ ಮುಂದೆ ಜಿ ಸಿ ಬಿ ಅವ್ರಿಗೆ ಯಾವ ಗಿಡ ತೆಗಿಸ್ರಿ ತೆಗಿಸ್ತೀವಿ ಅಂತ ಹೇಳ್ರಿ. ತೆಗಿಸ್ತೀವಿ ಅಂದರು ನಾಳೆ ಬರ್ರಿ ಅಂದರು, ನಾಳೆ ಬಂದ್ರೆ ನೀವು ಇಲ್ಲ ಪಂಚಾಯತ್ದಾಗ ತಕರಾರು ಮಾಡೋಗ್ರಿ ತೆಗಿಸ್ತೀವಿ ಅಂತ. ತೊಂದರೆ ಕೊಡೋದ್ರಿ ನಾ 6 ತಿಂಗಳ 6 9 7 ತಿಂಗಳಲ್ಲಿ ನಾ ತಿರುಗಾಡತ್ತೇನೆ ರೀ, ಸೈಕಲ್ಲೇ ಬರ್ತೇನೆ ಸೈಕಲ್ಲೇ ಹೋಗ್ತೇನೆ ರೀ. ಈ ಹುಡುಗನ ಸೂಟಿ ಜನ ಅವರು ಇದ್ರ ಬಂದಿದ್ದೀನಿ ಸರ್. ಓಕೆ, ಖಡಕಲಾಟ್ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಏನು ನಂದಕುಮಾರ್ ಮಗ್ದುಮ್ ಅವರಲ್ಲಿ ಏನೊಂದು ಹೊಲಗಳಲ್ಲಿ ನೆರೆಗಾ ಯೋಜನೆದ ಗಿಡಗಳನ್ನು ಪಂಚಾಯತಿಯವರು ನೆಟ್ಟಿದ್ದಾರೆ. ಸೊ ಪಂಚಾಯತಿಯವರು ನೆಟ್ಟ ತಕ್ಷಣ 1 ತಿಂಗಳದಿಂದ ಆ ರೈತ ಇವಾಗ 6 ತಿಂಗಳಾಯಿತು, 6 ತಿಂಗಳು 7 ತಿಂಗಳಾಯಿತು, ಇದುವರೆಗೆ ಯಾವುದೇ ರೀತಿಯಿಂದ ಗಿಡಗಳನ್ನ ತೆಗೆತಕ್ಕಂಥ ಕೆಲಸ ಆಗಿಲ್ಲ. ಸೊ ಪಂಚಾಯತಿ ನೆರೆಗೆಯಲ್ಲದೆ ಕೆಲಸ ಮಾಡತ್ತಾರಪ್ಪ ಅಂತಂದರೆ ಇವರು ಎಲ್ಲ ಸರ್ವೆ ನಂಬರು ಅದು ಇದು ಎಲ್ಲ ಚೆಕ್ ಮಾಡಬೇಕಾಗ್ತೈತಿ. ಸರ್ವೆ ಮಾಡಲ್ಲ ಏನಿಲ್ಲದನ ರೈತನ ಮಾಲ್ಕಿ ಜಾಗಿದ ಮಾಲ್ಕಿ ಜಾಗದಾಗ ಇವರು ಗಿಡಗಳನ್ನ ಹಚ್ಚಿಸಿಂದ ರೈತನ 6 ತಿಂಗಳು ಎಡತಾಕಿಸಿದರು. ಮತ್ತು ಅದೇ ರೀತಿಯಾಗಿ ಆ ರೈತಗೆ ಬಂದು ಕೇಳಕತ್ರ ಮಾಡಕತ್ರ 6 ತಿಂಗಳ ಅಥವಾ 10 ವರ್ಷ ಈ ಥರ ಕೇಸ್ ಹೋಗ್ತೈತಿ. ಕೇಸ್ ನೀವು ಮಾಡೋದ್ರ ನಮ್ಮ ಪಂಚಾಯತಿಯವ್ರ ಮ್ಯಾಲೆ ಮಾಡುವಂತಂದು ಇಂಥ ಒಂದು ಉತ್ತರವನ್ನು ಕೊಡ್ತಾರೆ. ಸೊ ಆ ರೈತ ಹೆದರಿಕಿಸಿಂದ ಮನ್ಯಾಗ ಕುಂತಿದ್ದ. ಸೊ ಇಂಥ ಟೈಮಲ್ಲಿ ರೈತ ಬಂದು ನಮ್ಗೆ ಭೇಟಿಯಾದ್ರಿ, ಭೇಟಿ ಆದ ತಕ್ಷಣ ನಾವು ಒಂದು ಅವನಿಗೆ ಒಂದು ಧೈರ್ಯ ತುಂಬಿಕಿಸಿಂದ ಏನಿಲ್ಲ ನಿನ್ನ ಹೊಲ ನಾವು ಬಿಸಿ ಕೊಡ್ತೀವಿ ಅಂತಂದು ಹೇಳಿದ್ವು. ಹೇಳಿಕಿಸಿಂದ ಇವತ್ತು ನಾವು ಮೊನ್ನೆ ನಾವು ಪಿ ಡಿಯವರೆಗೂ ಮಾತಾಡಿದ್ವಿ. ಸೊ ಸರ್ವೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಸೋಮವಾರ ತನಕ ನಮಗೆ ಟೈಮಿಂಗ್ ಕೊಟ್ಟಿದ್ರು. ಸೊ ಸೋಮವಾರ ಹೋಗಿಸಿಂದ ಈಗ ತಿರುಗಿ 10 ದಿನ ಆಯಿತು, ಇದುವರೆಗೂ ಹೊಲದಲ್ಲಿ ಗಿಡಗಳನ್ನು ತೆಗೆದಿಲ್ಲ. ಮತ್ತು ಇವರು ನೆರೆಗ ಯೋಜನೆಯಲ್ಲಿ ಕೆಲಸ ಮಾಡೋದ್ರೆ ಮತ್ತು ಸಂಪೂರ್ಣವಾಗಿ ಅಕ್ರಮ ದಂಧೆ ಮಾಡಿದ್ದಾರೆ. ಯಾಕಂತಂದ್ರೆ ಅಕ್ರಮ ಅಂತಂದರೆ ಏನು ಬೇರೆದವ್ರ ಹೊಲದಾಗಿ ಇವರು ಗಿಡಗಳನ್ನ ಹಚ್ಚಿಸಿ ಬಿಲ್ ತೆಗಿತಾರೆ ಅಂತಂದರೆ ಇದು ತಪ್ಪು, ಸಂಪೂರ್ಣ ತಪ್ಪಾಗ್ತೈತಿ. ಸೊ ಮತ್ತು ಅದು ಆರ್ಮಿ ಅವರು ಅವಂಗ ಆರ್ಮಿ ಕಡೆಯಿಂದ ಒಂದು ಗೌರ್ಮೆಂಟ್ ಜಾಗ ಸಿಕ್ಕೈತಿ, ಆ ಜಾಗದಾಗೂ ಕೂಡ ಇವರು ಗಿಡಗಳನ್ನ ಹಚ್ತಾರೆ ಅಂತಂದ್ರೆ ಎಂಥ ಒಂದು ಪಂಚಾಯತಿ ಆಡಳಿತ ನಡೆಸಿದಾರೆ ಇವರು. ಸೊ ಪಂಚಾಯತಿ ಗೈರಾಣಿ ಯಾವ ಎಲ್ಲೆಲ್ಲಿ ಐತಿ ಅನ್ನೋದು ಇವರಿಗೆ ಪಂಚಾಯತಿಯವರಿಗೆ ಗೊತ್ತಿಲ್ಲ ಅಂದ್ರೆ ಎಂಥ ಒಂದು ಕೆಳಮಟ್ಟಕ್ಕೆ ಆಡಳಿತ ನಡೆದಿದೆ ಅಂತಂದು ಹೇಳೋಕ್ಕಿಷ್ಟ ಕೇಳ್ತೇನೆ ಇವರಿಗೆ. ಮತ್ತು ಏನು ರೈತಂದು ಈಗ ಏನು 6 ತಿಂಗಳಾಯ್ತು ಏನು ವೇಸ್ಟ್ ಆಗೈತಲ್ಲ ಈ ಗೊಂಜಾಳ ಪೀಕ್ ಒಂದು, ಆ ಪೀಕದ ತುಂಬಿ ಕೊಡಬೇಕು. ಮತ್ತು ಆ ಹೊಲವನ್ನು ಉಳುಮೆ ಮಾಡೋ ರೀತಿಯಲ್ಲಿ ಆ ಪಂಚಾಯತಿಯವರು ಮಾಡಿ ಅವಂಗ ಮುಂದಿನ ಕಬ್ಬು ಹಚ್ಚಕ್ಕೆ ಅವ್ನಿಗೆ ಅನುವು ಮಾಡಿಕೊಡ್ಬೇಕಂತಂದು ನಾ ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಇಲ್ಲ ಆದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಸರ್ವೆ ನಂಬರ್ 16ರಲ್ಲಿ ಕಳೆದ ವರ್ಷ ಮುಂಗಡಗುಂಡಿ ನರೇಗಾ ಯೋಜನೆಯಲ್ಲಿ ಮುಂಗಡಗುಂಡಿ ಮಾಡಲಾಗಿತ್ತು. ಆವಾಗ ನಮ್ಮ ಪಂಚಾಯತಿ ಸಿಬ್ಬಂದಿ ತಲಾಟೆಯವರು ಹೋಗಿ ಅಲ್ಲಿ ನಮ್ಮ ಪೀರ್ವಾಡಿ ಸರ್ವೆ ನಂಬರ್ 16B ಇದನ್ನು ಮುಂಗಡಗುಂಡಿ ತಗ್ಗಳನ್ನು ತೊಡೆದಾಗಿತ್ತು. ಆದರೆ ಈಗ ಮಗದಮ್ಮ ಅಂತವರು ಒಬ್ಬರು ರೈತರು ಬಂದು ನಮ್ಮ ಹೊಲದಲ್ಲಿ ಈ ನೀವು ಮುಂಗಡಗುಂಡಿ ತೊಡಿದ್ದೀರಿ ಅಂತ ನಮಗೆ ತಕರಾರು ಮಾಡಿದ್ದಾರೆ. ಆ ಪ್ರಕಾರ ನಾವು ಈಗ ತಲಾಟೆಯವರು ಸಂಪರ್ಕಿಸಿದಾಗ ಅವರು ಇದು ನಮ್ಮ ಪೀರ್ವಾಡಿ ಗಾರಾನೇ ಬರುತ್ತದೆ, ಇದರಲ್ಲಿ ಯಾರದೇ ವೈಯಕ್ತಿಕ ಜಮೀನು ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದ ಕಾರಣ ನಾವು ಆದಷ್ಟು ಬೇಗನೆ ಇದನ್ನು ಮೋಜನೆ ಮಾಡಿಸಿ ನಮ್ಮ ಪಂಚಾಯತಿ ಗೈರನ ಹದ್ದು ಮತ್ತು ವೈಯಕ್ತಿಕ ಹೊಲದ ಹದ್ದನ್ನು ಗುರುತಿಸಿ ಇದನ್ನು ಹದ್ಬಾಸ್ ಮಾಡಿ ಅವರಿಗೆ ನಾವು ನ್ಯಾಯ ಒದಗಿಸ್ತೇವೆ, ಅವ್ರಿಗೆ ನ್ಯಾಯ ಮಾಡ್ತೀವಿ. ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹೆಸರು ಕರೆಕ್ಟ್ ಅದಾವ ರೀ. ಅವರು ಸರ್ವೆ ನಂಬರ್ 16B ಐತಿ, ನಮ್ಮದು ಸರ್ಕಾರಿ ಮಡ್ಡಿ ಜಾಗ ಸರ್ವೆ ನಂಬರ್ 16H ಐತಿ, ಅಲ್ಲಿ ಸ್ವಲ್ಪ ಅಂದರೆ ವ್ಯತ್ಯಾಸ ಐತಿ, ಸಮೀಪ ಐತಿ. ಮತ್ತು ನಮ್ಮ ಖಡಕಲಾಟ ಗ್ರಾಮದ ಪೀರ್ವಾಡಿಯಲ್ಲಿ ಬಹಳಷ್ಟು ಗೈರಾನ ಮಡ್ಡಿ ಭಾಗಿರೋದ್ರಿಂದ ಎಲ್ಲ ವೈಯಕ್ತಿಕ ಹೊಲ ಮತ್ತು ಜಮೀನುಗಳು ಕೂಡಿದವು. ಇದರಿಂದ ನಮಗೆ ಸುಲಭವಾಗಿ ವೈಯಕ್ತಿಕ ಜಮೀನು ಯಾವುದು ಮತ್ತು ಗಾಯರನ್ ಯಾವುದು ಗೊತ್ತಾಗೋದಿಲ್ಲ. ಆದ ಕಾರಣ ನಾವು ಮೋಜನೆ ಮಾಡಿಸಿ ಇದನ್ನು ಸಾಲ್ವ್ ಮಾಡ್ತೇವೆ. ಕರೆಕ್ಟ್, ನೀವು ಹೇಳೋದು ಸರಿ ಐತಿ. ಈಗ ಇದು ಕೆಲಸ ಆಗೈತ್ರಿ, 10 ವರ್ಷ ಆಗೈತಿ, ನಾ ಈಗ ಬಂದು 3 ತಿಂಗಳಾಯಿತು. ಮತ್ತು ಆವಾಗಿನ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೋಗಿ ಕೆಲಸ ಮಾಡಿಸಿದ್ದಾರೆ. ನಾನು ಅದನ್ನು ಮತ್ತೊಮ್ಮೆ ಹೋಗಿ ಪರಿಶೀಲನೆ ಮಾಡಿ
ಯಾವ ರೀತಿ ಮಾಡ್ಯಾರ ಏನು ಫೈಲ್ ಚೆಕ್ ಮಾಡಿ ಇದನ್ನು ನಾನು ಆ ರೈತರಿಗೆ ನ್ಯಾಯ ಒದಗಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ ಸರಿ ಐತಿ, ಆ ರೈತರು ಬಂದು ಹೋಗ್ಯಾರ, ಅವ್ರದ್ದು ಸರಿ ಐತಿ, ತಪ್ಪಿಲ್ಲ. ನನ್ನ ಕಡೆನ ಒಂದ್ಸಲ ಬಂದಿರು, ನಾನು ಬಂದೀಗ 2 ತಿಂಗಳಾಗೈತಿ. ಅವ್ರಿಗೆ ಸರಿಯಾಗಿ ಆವಾಗಲೇ ಸ್ವಲ್ಪ ಬಂದಾಗ ನ್ಯಾಯ ಒದಗಿಸ್ಕೊಡ್ಬೇಕಾಯಿತು. ಆದರೆ ಈಗ ಇದು ಗೈರಾನ್ ಇದ್ದ ಕಾರಣ, ನಮ್ಮ ತಲಾಟಿಯವ್ರು ಕೇಳಿದಾಗ ಇದು ಗೈರಾನ್ ಐತಿ, ಬಹಳಷ್ಟು ರೈತರು ಅತಿಕ್ರಮ ಮಾಡ್ಯಾರ ಅಂತ ಹೇಳ್ಯಾರು. ಆ ಪ್ರಕಾರ ನಾವು ಚೆಕ್ ಮಾಡ್ತೇವೆ, ಅದನ್ನು ಪರಿಶೀಲನೆ ಮಾಡಿ ನಮ್ಮ ಗೈರಾನ್ ಇದ್ರೆ ನಮ್ಮ ಅಲ್ಲಿ ಉಳಿತೈತಿ, ಅವರ ಜಮೀನಲ್ಲಿ ಬಂದರೆ ಅವ್ರು ನಾವು ತೆಗೆ ಮುಚ್ಚಿ ಅದನ್ನ ನಾವು ಸಮಾನ ಮಾಡಿ ಅವ್ರದ್ದು ಅವ್ರೇನು ಜಮೀನು ಐತಿ ಅದು ಸಮತಟ್ಟು ಮಾಡಿ ಕೊಡ್ತೇವೆ. ನಮಗೆ ಒಂದು 4 ದಿವಸ ಟೈಮ್ ಬೇಕು ರೀ, ನಾವು ಅದನ್ನು ಪರಿಶೀಲನೆ ಮಾಡಿಬಿಡ್ತೇವೆ. ನಾವು ಅವ್ರಿಗೆ ನ್ಯಾಯ ಒದಗಿಸ್ಬಿಡ್ತೇವೆ, ರೈತರಿಗೆ ನಾವು ಯಾವುದೇ ಅನ್ಯಾಯ ಮಾಡೋದು ಕೊಡೋದಿಲ್ಲ. ಮತ್ತು ಅದು ಅವರು ಅತಿಕ್ರಮ ಮಾಡಿದ್ದೆ ಅವ್ರು ತಪ್ಪದು, ಅವ್ರು ಮತ್ತೆ ಅದನ್ನ ಇದು ಮಾಡಬೇಕು, ಸರಿಪಡಿಸ್ಬೇಕು. ನಮ್ಮಿಂದ ತಪ್ಪಾಗಿದ್ದರೆ ನಾವು ಅದನ್ನ ಸರಿಪಡಿಸಿ ಮಾಡಿಬಿಡ್ತೇವೆ. ಚೇರ್ಮನ್ ಸಾಹೇಬ್ ಏನಂದ್ರು ನಮ್ಮ ಸಿಟಿದಾಗಿ ಫೋನ್ ಮಾಡ